ಇವತ್ತಿನ ಗೆಲುವು ನಮ್ಮ ಕ್ಷೇತ್ರದ ಬಿಜೆಪಿಯ ಮತ್ತೆ ಜೆಡಿಎಸ್ ನ ಎಲ್ಲ ಕಾರ್ಯಕರ್ತರ ಒಂದು ಗೆಲುವು ಅಂತ ಹೇಳಿ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಅವರಿಗೆಲ್ಲರೂ ಕೂಡ ನಾನು ಅಭಿನಂದನೆ ತಿಳಿಸ್ತೇನೆ. ಎರಡನೇದು ಸನ್ಮಾನಿತ ನರೇಂದ್ರ ಮೋದಿಜಿಯವರ ಒಂದು ನೇತೃತ್ವ ಇವತ್ತು ನಮಗೆ ದೊಡ್ಡ ಒಂದು ಶಕ್ತಿಯಾಗಿ ಅವರ ಒಂದು ಚಿಂತನೆಗೆ ನಮ್ಮ ಶಿವಮೊಗ್ಗ ಕ್ಷೇತ್ರ ಅದಕ್ಕೆ ಶಕ್ತಿ ತುಂಬುವಂತಹ ಕಾರ್ಯವನ್ನ ಈ ಚುನಾವಣೆ ಮುಖಾಂತರ ಮಾಡಿದರೆ ಅದರ ಪರಿಣಾಮ ಇವತ್ತು ಹತ್ತತ್ರ 2 ಲಕ್ಷ ಹತ್ತತ್ರ ಅಂತರದಲ್ಲಿ ಇವತ್ತು ನನ್ನನ್ನು ಆಶೋಧನೆ ಮಾಡಿದಂತಹ ಎಲ್ಲ ಮತದಾರ ಬಂಧುಗಳಿಗೆ ನಾನು ತಮ್ಮ ಮುಖಾಂತರ ಹೃದಯಪೂರ್ವಕವಾಗಿ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ನಿಮ್ಮ ಪ್ರೀತಿ ವಿಶ್ವಾಸನ ಉಳಿಸಿಕೊಂಡು ನಮ್ಮ ಪಕ್ಷದ ಎಲ್ಲ ನಾಯಕರ ಶಾಸಕರ ಒಂದು ನೇತೃತ್ವದಲ್ಲಿ ತೆಗೆದುಕೊಂಡುವಂತಹ ಕೆಲಸವನ್ನು ಮಾಡ್ತೇನೆ. ವಿಶೇಷವಾಗಿ ನಿನ್ನೆ ಕನ್ಯಾಕುಮಾರಿಯಲ್ಲಿ ವಿವೇಕಾನಂದ ರಾಕ್ ಟೆಂಪಲ್ ಅಲ್ಲಿ ಗೌರವಯುತ ಪ್ರಧಾನಮಂತ್ರಿಗಳು ಸಂಕಲ್ಪ ಮಾಡಿದ್ದಾರೆ. ನರೇಂದ್ರ ಮೋದಿಜಿಯವರು ಬರುವಂತ ದಿನದಲ್ಲಿ ದೇಶ ಯಾವ ದಿಕ್ಕಲ್ಲಿ ಹೋಗಬೇಕು ಅಂತೇಳಿ ಅದಕ್ಕೆ ಶಕ್ತಿ ತುಂಬುವಂತ ಒಂದು ಕಾರ್ಯಕ್ಕೆ ದೇವರು ನಮ್ಮ ಎಲ್ಲ ಕಾರ್ಯಕರ್ತರಿಗೆ ಆಶೋಧನೆ ಮಾಡಲಿ ಅಂತೇಳಿ ದೇವರಲ್ಲಿ ನಮ್ಮ ತಮ್ಮ ಕದನ್ನ ಕೇಳ್ತಿಳ್ಕೊಂತ ಎಲ್ಲ ಅಪಪ್ರಚಾರಕ್ಕೂ ಕೂಡ ನಮ್ಮ ಮತದಾರರು ಸ್ಪಷ್ಟವಾದಂತ ಮತದಾನದ ಮುಖಾಂತರ ಅದು ವೈಯಕ್ತಿಕವಾಗಿರ್ಬೋದು ಪಕ್ಷದ ಮೇಲಿರ್ಬೋದು ನಮ್ಮ ಕುಟುಂಬದ ಮೇಲಿರ್ಬೋದು ಈ ರೀತಿ ಎಲ್ಲಾ ರೀತಿಯಂತ ಆರೋಪ ಪ್ರತ್ಯಾರೋಪಗಳು ನಡೆಯಿತು. ಆದರೆ ಚುನಾವಣೆ ಸಂದರ್ಭದಲ್ಲಿ ಮುಂದೆ ಕ್ಷೇತ್ರ ಹೇಗೆ ಅಭಿವೃದ್ಧಿ ದಿಕ್ಕಂತಿದೆ ಆ ಒಂದು ಪಾಸಿಟಿವ್ ಡಿಸ್ಕಷನ್ ಆಗಲಿಲ್ಲ. ಇದೆಲ್ಲ ಮನವರಿಕೆ ಮಾಡಿಕೊಂಡಂತ ಮತದಾರರು ಸ್ಪಷ್ಟವಾಗಿ ದೇಶ ಮುನ್ನಡೆ ಯಾರ ಕೈಲಿ ಅದು ಸಾಧ್ಯ ಇದೆ ಅಂದ್ರೆ ಅದು ಭಾರತೀಯ ಜನತಾ ಪಕ್ಷ ಸನ್ಮಾನಿಸಿದ ನರೇಂದ್ರ ಮೋದಿಗೆ ಅದು ಎನ್ಡಿಎ ನೇತೃತ್ವ ಅಂತೇಳಿ ಆಶೋಧನೆ ಮಾಡಿದೆ. ರಾಷ್ಟೀಯತೆಯ ಸಿದ್ಧಾಂತ ಏನಿದೆ ಅದು ಮೂಲವಾಗಿ ಈಚೆ ನಮ್ಮ ನನ್ನ ಗೆಲುವಿಗೆ ದೊಡ್ಡ ಒಂದು ಶಕ್ತಿಯಾಗಿದೆ ಅಂತ ನಾನು ಹೇಳಿ ಜೀವನ ಪೂರ್ತಿ ಜನರ ಸೇವೆ ಮಾಡಿದ್ರು ಕೂಡ ಋಣ ತೀರಿಸಕ್ ಸಾಧ್ಯ ಇಲ್ಲ. ಆ ರೀತಿ ನನ್ನನ್ನ ಮತ್ತೊಮ್ಮೆ ನಮ್ಮ ಸಂಘಟನೆಯನ್ನು ಆಶೋಧನೆ ಮಾಡಿದ್ದಾರೆ. ನನ್ನ ಕೊನೆ ಉಸಿರು ಕೂಡ ಜನರ ಒಂದು ಪ್ರೀತಿ ವಿಶ್ವಾಸನ ಉಳಿಸಿಕೊಂಡು ಬೆಳೆಸಿಕೊಂಡು ಒಂದು ಕೆಲಸವನ್ನ ನಮ್ಮ ಪಕ್ಷದ ನೇತೃತ್ವ ನಾವೆಲ್ಲರೂ ಕೂಡ ಒಟ್ಟ ಮಾಡಿದ್ದೀವಿ. ಶಿವಮೊಗ್ಗ ಕ್ಷೇತ್ರದ ಒಂದು ಸಂಘಟನೆ ಒಂದು ಶಕ್ತಿನೇ ಅದು. ಎಲ್ಲೂ ಕೂಡ ಹಿನ್ನಡೆ ಆಗಿದೆ. ಸ್ಟಾರ್ಟಿಂಗ್ ಅಲ್ಲಿ ಟೇಕ್ ಆಫ್ ಆಯ್ತು. ಒಂದು ಒಳ್ಳೆ ರೀತಿ ಅಂತ ಒಂದು ಲ್ಯಾಂಡಿಂಗ್ ಅನ್ನ ಮಾಡಿಸುವಂತ ಕೆಲಸವನ್ನ ನಮ್ಮ ಸಂಘಟನೆ ನಮ್ಮ ಕ್ಷೇತ್ರದ ಮತದಾರರು ಮಾಡಿದ್ದಾರೆ. ಮತ್ತೊಮ್ಮೆ ತಮ್ಮ ಮುಖಾಂತರ ಇಷ್ಟು ಒಳ್ಳೆ ರೀತಿಯಂತ ಲ್ಯಾಂಡಿಂಗ್ ಮಾಡಿಸಿದಂತ ಇಷ್ಟು ಒಳ್ಳೆ ರೀತಿಯಂತ ಒಂದು ಅಂತರವನ್ನು ಕೊಟ್ಟಂತ ನಮ್ಮ ಶಿವಮೊಗ್ಗ ಜಿಲ್ಲೆಯ 7 ವಿಧಾನಸಭಾ ಕ್ಷೇತ್ರ, ನಮ್ಮ ಬೈಂದೂರು ಉಡುಪಿ ಜಿಲ್ಲೆಯ ಬೈಂದೂರು ಕ್ಷೇತ್ರ, ಈ 8 ವಿಧಾನಸಭಾ ಕ್ಷೇತ್ರದ ಶಿವಮೊಗ್ಗ ಕ್ಷೇತ್ರದ ಕಾರ್ಯಕರ್ತರಿಗೆ, ಮತದಾರ ಬಂಧುಗಳಿಗೆ, ಪಕ್ಷದ ಮುಖಂಡಗಳಿಗೆ ವಿಶೇಷವಾಗಿ ಶಕ್ತಿ ತುಂಬಿದಂತ ನರೇಂದ್ರ ಮೋದಿಜಿಯವರು ಚುನಾವಣಾ ನಾಮಿನೇಷನ್ ಸಂದರ್ಭದಲ್ಲಿ ಏನು ಬಂದು ಹೋದ್ರು, ಅದಾದ್ಮೇಲೆ ರೈತ ನಾಯಕ ಯಡಿಯೂರಪ್ಪ ಸಾಹೇಬ್ ಏನು ಬಂದು ಹೋದ್ರು, ನಮ್ಮ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರು, ಮತ್ತೆ ಇಲ್ಲಿರುವಂತ ನಮ್ಮ ಎಲ್ಲ ಶಾಸಕರು, ವಿಧಾನ ಪರಿಷತ್ ಸದಸ್ಯರು, ಪಕ್ಷದ ನೇತೃತ್ವ, ಸಂಘಟನೆ ನೇತೃತ್ವ ಆದ್ಯತೆ ಪರಿಸರ ಉಳಿಸಿಕೊಂಡು ಕ್ಷೇತ್ರದ ಅಭಿವೃದ್ಧಿ ಆಗಬೇಕು. ಎರಡನೇದು ಯುವಕರಲ್ಲಿ ಇವತ್ತು ಈ ಮಾದಕ ವಸ್ತುಗಳ ಇಂಪೋರ್ಟ್ ಹೆಚ್ಚಿಗೆ ನಮ್ಮ ಶಿವಮೊಗ್ಗ ಕ್ಷೇತ್ರದಲ್ಲಿ ಏನು ಆಗ್ತಾ ಇದೆ, ಯುವಕರ ಮೇಲೆ ಪರಿಣಾಮ ಬೀರ್ತಾ ಇದೆ. ಬರುವಂತದ್ದಲ್ಲಿ ಜೀರೋ ಟಾಲರೆನ್ಸ್, ಮಾದಕ ವಸ್ತುಗಳು ನಮ್ಮ ಕ್ಷೇತ್ರಕ್ಕೆ ಬರಬಾರದು. ಆರೋಗ್ಯಕ್ಕೆ ಆದ್ಯತೆ ಕೊಟ್ಟು ಕ್ಷೇತ್ರದ ಸರ್ವಾಂಗೀಣ ಅಭಿವೃದ್ಧಿಗೆ ಮೋದಿಜಿಯವರ ಒಂದು 21ನೇ ಶತಮಾನ ಭಾರತೀಯ ಶತಮಾನ ಅಂತ ಹೇಳಿದೆ, ಆ ಅಭಿವೃದ್ಧಿಗೆ ಶಕ್ತಿ ತುಂಬುವಂತಹ ಕಾರ್ಯವನ್ನು ನಮ್ಮ ಕ್ಷೇತ್ರದಲ್ಲಿ ನಾನು ಮಾಡ್ತೀನಿ. ನಮ್ಮ ಹಿರಿಯರ ಅಂತ ಜ್ಞಾನೇಂದ್ರ ಅವರು ಇಲ್ಲೇ ಇದ್ದಾರೆ, ಸನ್ಮಾನಿಸಿದ ರುದ್ರೇಗೌಡರು ಇದ್ದಾರೆ, ಸನ್ಮಾನಿಸಿದ ನಮ್ಮ ಹಾಲಪ್ಪನವರು ಇದ್ದಾರೆ, ಚನ್ನಬಸಪ್ಪನವರು ಇದ್ದಾರೆ. ಈ ರೀತಿ ನಮ್ಮ ಕ್ಷೇತ್ರದ ಎಲ್ಲ ಮುಖಂಡರ ಒಂದು ನೇತೃತ್ವ, ಕುಮಾರ್ ಬಂಗಾರಪ್ಪನವರು, ನಮ್ಮ ಅಶೋಕ್ ನಾಯಕ್, ಜೆಡಿಎಸ್ ನ ಶಾರದಾ ಪೂರ್ಣಾಕ್ ಇರ್ಬೋದು, ಶಾರದಾ ಅಪ್ಪಾಜಿಗೌಡರು ಇರ್ಬೋದು, ಈ ರೀತಿ ಎನ್ಡಿಎ ಎಲ್ಲ ಒಟ್ಟಾಗಿ ಇವತ್ತು ಕೊಟ್ಟಂತ ಬೆಂಬಲ ಇವತ್ತು ಕ್ಷೇತ್ರದಲ್ಲಿ ಜನ ಅದಕ್ಕೆ ಮನ್ನಣೆ ಕೊಟ್ಟು ಆಶೋಧನೆ ಮಾಡಿದ್ದಾರೆ. ಅವರೆಲ್ಲರೂ ಪ್ರೀತಿಯನ್ನು ಉಳಿಸಿಕೊಂಡು ಹೋಗಿ ಕೆಲಸ ನಮ್ಮ ಭಾರತೀಯ ಜನತಾ ಪಕ್ಷದ ಜೆಡಿಎಸ್ ಬೆಂಬಲಿತ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯಾಗಿ ನಿಂತಿರುವ ನನ್ನನ್ನ ಬಹುತೇಕ ಸರಿಸುಮಾರು 2 ಲಕ್ಷದ ಮತಗಳ ಅಂತರದಲ್ಲಿ ಗೆಲ್ಲಿಸುವಲ್ಲಿ ಸಹಕರಿಸಿದಂತ ಎಲ್ಲ ನಮ್ಮ ಪಾರ್ಟಿಯ ಮತ್ತು ಜೆಡಿಎಸ್ ಮುಖಂಡರಿಗೆ, ಬಿಜೆಪಿ ಮತ್ತು ಜೆಡಿಎಸ್ನ ಎಲ್ಲ ಬೂತ್ ಮಟ್ಟದ ಕಾರ್ಯಕರ್ತರಿಗೆ, ನಮ್ಮ ಮುಖಂಡರಾಗಿರುವಂತಹ ವಿಜಯೇಂದ್ರ ಯಡಿಯೂರಪ್ಪನವರು, ದೇವೇಗೌಡರು, ಕುಮಾರಸ್ವಾಮಿ ಅವರು ಸಹಿತ ಇಡೀ ತಂಡಕ್ಕೆ ಕಟ್ಟಗಡೆಯದಾಗಿ ಬೂತ್ ಮಟ್ಟದಲ್ಲಿ ಕೆಲಸ ಮಾಡಿ ಬಿಜೆಪಿಗೋಸ್ಕರ ಮತ್ತು ಅಭ್ಯರ್ಥಿಗೋಸ್ಕರ ಆರೈಕೆ ಮಾಡಿದಂತ ನನ್ನ ಕೊನೆಯ ಕಾರ್ಯಕರ್ತರಿಗೆ ಈ ವಿಜಯವನ್ನು ಸಮರ್ಪಣೆ ಮಾಡಬೇಕು ಅಂತ ತಿಳಿಸಿದೆ. ರಾಷ್ಟ್ರದಲ್ಲಿ ಮತ್ತೆ ಭಾರತೀಯ ಜನತಾ ಪಕ್ಷ ಮತ್ತು ಎನ್ಡಿಎ ಅಧಿಕಾರಕ್ಕೆ ಬರಬೇಕು, ನರೇಂದ್ರ ಮೋದಿ ಅವರು ಮತ್ತೆ ಪ್ರಧಾನಿಯಾಗಬೇಕು ಎಂದು ಹಂಬಲದಿಂದಾಗಿ ಸುಮಾರು 2 ಲಕ್ಷ ಮತಗಳ ಅಂತರದಲ್ಲಿ ನನ್ನನ್ನು ಗೆಲ್ಲಿಸಿದಂತ ಎಲ್ಲ ಮತದಾರರಿಗೆ ನಾನು ಧನ್ಯವಾದಗಳನ್ನ ಕೃತಜ್ಞತೆಗಳನ್ನ ಹೇಳಿದ್ದೇನೆ. ಅನಿರೀಕ್ಷಿತವಾಗಿ ನಮ್ಮೆಲ್ಲ ನಿರೀಕ್ಷೆ ಎನ್ಡಿಎ ಸ್ಪಷ್ಟವಾದಂತಹ ಬಹುಮತಕ್ಕೆ ಬರುತ್ತೆ, ಬಿಜೆಪಿ ಸ್ಪಷ್ಟವಾದ ಬಹುಮತಕ್ಕೆ ಬರುತ್ತೆ ಅಂತ ಅನಿಸಿದೆ.
ಈಗಲೂ ಕೂಡ ಎನ್ಡಿಎ 295 ಅಂದಾಜು ಆಸ್ವಾಸನೆಯಿಂದ ನಿಶ್ಚಯವಾಗಿ ಎನ್ಡಿಎ ಅಧಿಕಾರಕ್ಕೆ ಬರ್ತದೆ ಎಂದು ತಮ್ಮ ಭಾವನೆಗಳಿದೆ. ಏನೇ ಆದರೂ ಕೂಡ ಒಂದಷ್ಟು ನಮ್ಮ ನಿರೀಕ್ಷೆ ಮಟ್ಟಕ್ಕೆ ಮುಟ್ಟದೆ ಇರುವುದು ಸರಿ ಹೌದು. ನಾವು ಯಾವ ಉತ್ತರ ಪ್ರದೇಶ, ಪಶ್ಚಿಮ ಬಂಗಾಳ, ರಾಜಸ್ಥಾನದಲ್ಲಿ ನಾವು ಊಹೆ ಮಾಡಿದ ಪ್ರಮಾಣದಲ್ಲಿ ಬಂದಿಲ್ಲದೆ ಇರೋದೇ ಇದಕ್ಕೆ ಕಾರಣ. ಕೊನೆಯ ಹಂತದಲ್ಲಿ ಇಂಡಿಯಾ ಒಕ್ಕೂಟದವರು ನಾವು 100,000 ರೂಪಾಯಿ ಕೊಡ್ತೇವೆ ಅಂತ ಹೇಳಿ ಮನೆ ಮನೆಗೆ ಮಾಡಿರುವಂತಹ ಪ್ರಚಾರಗಳು ಸಾಮಾನ್ಯ ಜನರಲ್ಲಿ ಒಂದು ರೀತಿ ಪರಿಣಾಮ ಬೀರಿದೆ ಅಂತ ನಮ್ಗೆ ಅನ್ಸುತ್ತೆ. ಏನೇ ಆದರೂ ಕೂಡ ನಮ್ಮ ನಿರೀಕ್ಷೆ ಅಲ್ಲದೆ ಇದ್ರು ಕೂಡ ನಮ್ಮ ನಿರೀಕ್ಷೆ ಮಟ್ಟ ಮುಟ್ಟದೇ ಇದ್ರು ಕೂಡ ಎನ್ಡಿಎ ಒಕ್ಕೂಟ ಮತ್ತೊಮ್ಮೆ ಗೆಲ್ಲುತ್ತೆ, ವಿದೇಶದಲ್ಲಿ ಅಧಿಕಾರ ಸೂತ್ರ ನಡೆಯುತ್ತೆ ಅನ್ನುವಂತ ಭಾವನೆಗಳು ನಮಗೆ. ರಾಜ್ಯದಲ್ಲಿ ನಾವು 20 ಬರ್ತೇವೆ ಅಂತ, 20+2 22 ಬರ್ತೇವೆ ಅಂತ ಅನಿಸಿದೆ ನಮಗೆ. ರಾಜ್ಯದಲ್ಲಿ ನಾವು ನಮ್ಮ ನಿರೀಕ್ಷೆಗಿಂತ ಸ್ವಲ್ಪ ಕೆಳಗಿದ್ದೇವೆ, ಆದ್ರೆ ತುಂಬಾ ಕಡಿಮೆ ಏನಲ್ಲ, 16, 2, 18, 19 ಅಂತ ನಾವು ಬರ್ತೇವೆ. 17+2 19-20 ಹತ್ರ ನಾವು ಬರ್ತೇವೆ ಅಂತ ನಂಗೆ ಅನಿಸಿದೆ. ಎಲ್ಲಾ ಮತದಾರರಿಗೆ ನಾನು ಕೃತಜ್ಞತೆಯನ್ನ ಸಮರ್ಪಣೆ ಮಾಡ್ತೇನೆ. ರಾಜ್ಯದಲ್ಲಿ ಮತ್ತೊಮ್ಮೆ ಎನ್ಡಿಎ ಒಕ್ಕೂಟ ಅಧಿಕಾರಕ್ಕೆ ಬರುತ್ತೆ ಅನ್ನೋದು ನನ್ನ ವಿಶ್ವಾಸ. ಸಾಮಾನ್ಯವಾಗಿ ಎಲ್ಲೂ ವೈಫಲ್ಯ ಆಗಿಲ್ಲ. ಭಾರತಕ್ಕೆ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಕೊಟ್ಟಿರುವಂತಹ ಯೋಜನೆಗಳು, ಬಡವರಿಗೆ ಕುಡಿಯುವ ನೀರು ಕೊಟ್ಟಿರುವಂತಹದ್ದು, ಶೌಚಾಲಯ ಕೊಟ್ಟಿರುವಂತಹದ್ದು, ಆಯುಷ್ಮಾನ್ ಭಾರತ್ ಕೊಟ್ಟಿರುವಂತಹದ್ದು, ಎಲ್ಲಾ ಬಡವರ ಕಲ್ಯಾಣ ಯೋಜನೆಗಳನ್ನು ಮಾಡಿರುವಂತಹದ್ದು, ಕೋಟ್ಯಾಂತರ ಮನೆಗಳನ್ನ ಬಡವರಿಗೆ ಕಟ್ಟಿಸಿ ಕೊಟ್ಟಿರುವಂತಹದ್ದು, ಇವೆಲ್ಲವೂ ಕೂಡ ನಮ್ಮ ನೆರವಿಗೆ ಬರಬೇಕು. ಎಲ್ಲಕ್ಕಿಂತ ಹೆಚ್ಚಾಗಿ ರಾಷ್ಟ್ರ ಮೊದಲು ಅನ್ನುವ ಕಾರಣಕ್ಕೆ ಇಡೀ ಜಗತ್ತಿನಲ್ಲೇ ವಿಶ್ವದಲ್ಲಿ ಭಾರತಕ್ಕೆ ಗೌರವವನ್ನು ತಂದು ಕೊಟ್ಟಿರುವಂತಹ ಪ್ರಧಾನಿ ಯಾರು ಕೇಳಿದ್ರೆ ಅದು ನರೇಂದ್ರ ಮೋದಿ ಅನ್ನುವಂತಹ ಭಾವನೆಗಳು ಎಲ್ಲರಲ್ಲಿದೆ. ನಮ್ಮನ್ನು ವಿರೋಧಿಸುವವರಲ್ಲಿದೆ, ನಮ್ಮಲ್ಲಿ ಪರವಾಗಿರುವವರಲ್ಲಿದೆ. ದುರಾದೃಷ್ಟಕ್ಕೆ ಜನ 370 ಎನ್ಆರ್ ಪಡಿಸಿದ್ದು, ರಾಷ್ಟ್ರಕ್ಕೋಸ್ಕರ ನರೇಂದ್ರ ಮೋದಿ ಅವರು ಶ್ರಮ ಪಟ್ಟಿದ್ದು, ಅಯೋಧ್ಯೆಯಲ್ಲಿ ರಾಮ ಜನ್ಮಭೂಮಿಯನ್ನು ನಿರ್ಮಾಣ ಮಾಡಿದ್ದು, ಎಲ್ಲ ಘಟನೆಗಳು ಕೂಡ ಕಣ್ಣೀರು ಇರುವಾಗಲೂ ಕೂಡ ಕೊನೆಯ ಹಂತದಲ್ಲಿ ಎನ್ಡಿಎ ಒಕ್ಕೂಟ ಕೊಟ್ಟಿರುವಂತಹ 1,00,000 ಕೊಡ್ತೇನೆ ಓಟ್ ಕೊಡು ಅಂತ ಹೇಳಿ ಕಾರ್ಡ್ ಕೊಟ್ಟಿರುವುದು ನಮ್ಮಲ್ಲಿ ಪರಿಣಾಮ ಬೀರಿದೆ ಅಂತ ನನ್ಗೆ ಅನ್ಸುತ್ತೆ. ಏನೇ ಆದರೂ ಕೂಡ ಎನ್ಡಿಎ ಒಕ್ಕೂಟದ ಈ ತಂತ್ರ ಒಂದರಷ್ಟಲ್ಲಿ ಸ್ವಲ್ಪ ಕೆಲಸ ಮಾಡಿದ್ದು ಸತ್ಯ, ಆದ್ರೆ ನನಗನ್ಸುತ್ತೆ ಏನೇ ಆದರೂ ಕೂಡ ಮತ್ತೊಮ್ಮೆ ಎನ್ಡಿಎ ಒಕ್ಕೂಟ ಇವತ್ತು 295-296 ಏನಿದೆ, ಎನ್ಡಿಎ ಒಕ್ಕೂಟ ಮತ್ತೊಮ್ಮೆ ಅಧಿಕಾರಕ್ಕೆ ಬರುತ್ತೆ, ನರೇಂದ್ರ ಮೋದಿ ಅವರು ಮತ್ತೆ ಪ್ರಧಾನಿ ಆಗ್ತಾರೆ. ಇವತ್ತಿನ ಗೆಲುವು ನಮ್ಮ ಕ್ಷೇತ್ರದ ಬಿಜೆಪಿಯ ಮತ್ತೆ ಜೆಡಿಎಸ್ ನ ಎಲ್ಲ ಕಾರ್ಯಕರ್ತರ ಒಂದು ಗೆಲುವು ಅಂತ ಹೇಳಿ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಅವರಿಗೆಲ್ಲರೂ ಕೂಡ ನಾನು ಅಭಿನಂದನೆ ತಿಳಿಸ್ತೇನೆ. ಎರಡನೇದು ಸನ್ಮಾನಿತ ನರೇಂದ್ರ ಮೋದಿಜಿಯವರ ಒಂದು ನೇತೃತ್ವ ಇವತ್ತು ನಮಗೆ ದೊಡ್ಡ ಒಂದು ಶಕ್ತಿಯಾಗಿ ಅವರ ಒಂದು ಚಿಂತನೆಗೆ ನಮ್ಮ ಶಿವಮೊಗ್ಗ ಕ್ಷೇತ್ರ ಅದಕ್ಕೆ ಶಕ್ತಿ ತುಂಬುವಂತಹ ಕಾರ್ಯವನ್ನ ಈ ಚುನಾವಣೆ ಮುಖಾಂತರ ಮಾಡಿದರೆ ಅದರ ಪರಿಣಾಮ ಇವತ್ತು 2,00,000 ಅಂತರದಲ್ಲಿ ಇವತ್ತು ನನ್ನನ್ನು ಆಶ್ವಾದನೆ ಮಾಡಿದಂತಹ ಎಲ್ಲ ಮತದಾರ ಬಂಧುಗಳಿಗೆ ನಾನು ತಮ್ಮ ಮುಖಾಂತರ ಹೃದಯಪೂರ್ವಕವಾಗಿ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ನಿಮ್ಮ ಪ್ರೀತಿ ವಿಶ್ವಾಸನ ಉಳಿಸಿಕೊಂಡು ನಮ್ಮ ಪಕ್ಷದ ಎಲ್ಲ ನಾಯಕರ ಶಾಸಕರ ಒಂದು ನೇತೃತ್ವದಲ್ಲಿ ತೆಗೆದುಕೊಂಡುವಂತಹ ಕೆಲಸವನ್ನು ಮಾಡ್ತೇನೆ. ವಿಶೇಷವಾಗಿ ನಿನ್ನೆ ಕನ್ಯಾಕುಮಾರಿಯಲ್ಲಿ ವಿವೇಕಾನಂದ ರಾಕ್ ಟೆಂಪಲ್ ಅಲ್ಲಿ ಗೌರವಯುತ ಪ್ರಧಾನಮಂತ್ರಿಗಳು ಸಂಕಲ್ಪ ಮಾಡಿದ್ದಾರೆ. ನರೇಂದ್ರ ಮೋದಿಜಿಯವರು ಬರುವಂತ ದಿನದಲ್ಲಿ ದೇಶ ಯಾವ ದಿಕ್ಕಲ್ಲಿ ಹೋಗ್ಬೇಕು ಅಂತೇಳಿ ಅದಕ್ಕೆ ಶಕ್ತಿ ತುಂಬುವಂತ ಒಂದು ಕಾರ್ಯಕ್ಕೆ ದೇವರು ನಮ್ಮ ಎಲ್ಲ ಕಾರ್ಯಕರ್ತರಿಗೆ ಆಶೋದನೆ ಮಾಡಲಿ ಅಂತೇಳಿ ದೇವರಲ್ಲಿ ನಮ್ಮ ತಮ್ಮ ಕಥನ ಕೇಳಿ ತಿಳ್ಕೊಂತೇನೆ.